ಸರ್, ಕರ್ನಾಟಕದಲ್ಲಿ ಅಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತದೆ. ಪ್ರತಿ ರೆಕ್ರೂಟ್ಮೆಂಟು ಕರಪ್ಷನ್ನು ಫಸ್ಟು, ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆದರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರೆಕ್ರೂಟ್ಮೆಂಟ್ನ 5 ವರ್ಷ ತೊಗೊಂತ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ 7 ವರ್ಷ 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದ್ರೆ, ಇವರಿಗೆ ಡಿವಿ ಆದ್ಮೇಲೆ ಪ್ರಾವಿಷನ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು 5 ತಿಂಗಳು 6 ತಿಂಗಳು ತೊಗೊಂತ ಇದೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದ್ರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಸಪ್ರೇಟ್ ಇರೋದನ್ನ ಎಲ್ಲರೂ ಬಂದ್ಬಿಟ್ಟು ಇವ್ರ ಬೆಕ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದ್ರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ, ಇದನ್ನ ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಈ ಒಂದು ನಾವು ಗವರ್ನರ್ಗೂ ಭೇಟಿ ಮಾಡಿದೀವಿ, ಸಿಎಂ ಸರ್ಗೂ ಭೇಟಿ ಮಾಡಿದೀವಿ, ಲೆಟರ್ ಕೊಟ್ಟಿದ್ದೀವಿ. ಏನ್ KPCC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು. ಒಂದು ವಾರದಲ್ಲಿ ನಾನು 50,000 ಲೆಟರ್ನ ಕಲೆಕ್ಟ್ ಮಾಡ್ತಿದ್ದೀನಿ, ಮೋರ್ ದೆನ್ 10,000 ಲೆಟರ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟ್ ರೀಚ್ ಮಾಡಿಸಿ ಆ ಒಂದು KPCC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕಷ್ಟನ ಒಂದು ನೀವು ನೋಡಿ, ಕಾನೂನು ಸಲಹೆಗಾರರು ಪ್ರೊಟೆಸ್ಟ್ ಅಲ್ಲ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ, ಬಿಡಿ ಒಂದು ನಿಮಿಷ ಒಳಗಡೆ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು ಇಲ್ಲ ಸರ್. ಕರ್ನಾಟಕದಲ್ಲಿ ಅಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತದೆ. ಪ್ರತಿ ರೆಕ್ರೂಟ್ಮೆಂಟು ಕರಪ್ಷನ್ನು ಫಸ್ಟು, ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆದರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರೆಕ್ರೂಟ್ಮೆಂಟ್ನ 5 ವರ್ಷ ತೊಗೊಂತ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ 7 ವರ್ಷ 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದರೆ, ಇವರಿಗೆ ಡಿವಿ ಆದಮೇಲೆ ಪ್ರಾವಿಷನ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು 5 ತಿಂಗಳು 6 ತಿಂಗಳು ತೊಗೊಂತ ಇದೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಸಪ್ರೇಟ್ ಇರೋದನ್ನು ಎಲ್ಲರೂ ಬಂದ್ಬಿಟ್ಟು ಇವ್ರ ಬೆಕ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದ್ರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ, ಇದನ್ನ ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಈ ಒಂದು ನಾವು ಗವರ್ನರ್ಗೂ ಭೇಟಿ ಮಾಡಿದೀವಿ, ಸಿಎಂ ಸರ್ಗೂ ಭೇಟಿ ಮಾಡಿದೀವಿ, ಲೆಟರ್ ಕೊಟ್ಟಿದ್ದೀವಿ. ಏನ್ KPCC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು. ಒಂದು ವಾರದಲ್ಲಿ ನಾನು 50,000 ಲೆಟರ್ನ ಕಲೆಕ್ಟ್ ಮಾಡ್ತಿದ್ದೀನಿ, ಮೋರ್ ದೆನ್ 10,000 ಲೆಟರ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟ್ ರೀಚ್ ಮಾಡಿಸಿ ಆ ಒಂದು KPCC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕಷ್ಟನ ಒಂದು ನೀವು ನೋಡಿ, ಕಾನೂನು ಸಲಹೆಗಾರರು ಪ್ರೊಟೆಸ್ಟ್ ಅಲ್ಲ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ, ಬಿಡಿ ಒಂದು ನಿಮಿಷ ಒಳಗಡೆ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು.